ಹಲೋ ಸರ್, ನಮಸ್ತೆ ಸರ್. ಹಾ ನಮಸ್ತೆ ಸರ್. ನಮಸ್ತೆ ಚಿಕ್ಕಯ್ಯಪತಿ ಸರ್ಗೆ. ನಾನು ಅನ್ಅಕಾಡೆಮಿಯಿಂದ ವೀರೇಶ್ ಹಿರೇಮಠ ಅಂತ ಮಾತನಾಡ್ತಾ ಇರೋದು. ಬಿ ಸೇಫಿತ ಅನ್ಅಕಾಡೆಮಿ ಅಂಡ್ ಬಿ ಸೇಫಿತ ಹೋಮ್ ನೋಡ್ರಿ, ಬಹಳ ವಂಡರ್ಫುಲ್ ಆಗಿರ್ತಕ್ಕಂತ ಅಕಾಡೆಮಿ ಅನ್ಅಕಾಡೆಮಿ ಅಂತಂದು ಆನ್ಲೈನ್ ಕೋರ್ಸಸ್ ಗಳನ್ನ ಪ್ರೊವೈಡ್ ಮಾಡ್ತಾ ಇದೆ. ಕೆ ಎಸ್, ಪಿ ಎಸ್ ಐ, ಎಫ್ ಡಿ, ಎಸ್ ಟಿ ಎ, ಪಿ ಸಿ, ಆಮೇಲೆ ಎನ್ ಇ ಟಿ, ಆಮೇಲೆ ಜೆಇ ಎಕ್ಸಾಮ್ಸ್ಗೂ ಕೂಡ ಏನಂದ್ರೆ ಗೈಡೆನ್ಸ್ ಅನ್ನ ಕೊಡ್ತಾ ಇದೆ. ಬಹಳ ವಂಡರ್ಫುಲ್ ಆಗಿರ್ತಕ್ಕಂಥದ್ದು. ಬಹಳ ತುಂಬಾ ಅಪಾರ್ಚುನಿಟೀಸ್ ಗಳೇನಂದ್ರೆ ಈ ಒಂದು ಅಕಾಡೆಮಿನಲ್ಲಿ ಸಿಗ್ತವೆ. ನಿಮ್ ಫ್ರೆಂಡ್ಸ್ಗೂ ಕೂಡ ಏನಂದ್ರೆ ಎಲ್ಲ ಮಾಹಿತಿ ಕೊಡ್ರಿ. ಬಿ ಸೇಫ್ ವಿತ್ ಅನ್ ಅಕಾಡೆಮಿ ಅಂಡ್ ಬಿ ಸೇಫ್ ವಿತ್ ಹೋಮ್. ಈಗ ಏನಂದ್ರೆ ನಾನು ನಿಮ್ಗೆ ಏನಂದ್ರೆ ಒಬ್ಬ ಅತ್ಯದ್ಭುತವಾಗಿರ್ತಕ್ಕಂಥ ವ್ಯಕ್ತಿಯನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಚಿಕ್ಕಯ್ಯ ಮಠಪತಿ ಅಂತಂದು ಪಿ ಎಸ್ ಐ ಬೆಂಗಳೂರು ಏನಂದ್ರೆ ಸಿಟಿನಲ್ಲಿ ಏನಂದ್ರೆ ವರ್ಕ್ ಮಾಡ್ತಾ ಇದ್ದಾರೆ. ವೆಲ್ಕಮ್ ಟು ದ ಅನ್ಅಕಾಡೆಮಿ ಸರ್. ಸರ್ ಥ್ಯಾಂಕ್ ಯು ಸರ್. ಮೊದಲು ನಿಮಗೂ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ ಸರ್ ನಾನು. ಯಾಕಂದ್ರೆ ನಾನು ನಿಮ್ಮ ಸ್ಟೂಡೆಂಟ್ ಸರ್. ಕ್ಲಾಸಿಕ್ ಸ್ಟಡಿ ಸೆಂಟರ್ ನಾನು ಸ್ಟಾರ್ಟಿಂಗ್ ನಿಮ್ಮ ಹತ್ರ ತರಬೇತಿಯನ್ನು ಪಡೆದಿದ್ದೀನಿ ಸರ್ ನಾನು. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬಾ ಧನ್ಯವಾದಗಳು, ತುಂಬಾ ಧನ್ಯವಾದಗಳು. ಅಂದ್ರೆ ಬಹಳ ಅತ್ಯದ್ಭುತವಾಗಿರ್ತಕ್ಕಂಥ ಸಾಧಕರು ಚಿಕ್ಕಯ್ಯವರು. ನಾವು ಕೂಡ ನಿಮ್ಮನ್ನ ನೋಡಿದೀವಿ. ಏನಪ್ಪಾ ಅಂತಂದ್ರೆ ಧಾರವಾಡ ಕಲ್ಯಾಣ ನಗರದಲ್ಲಿ ನಿಮ್ದೊಂದು ಬಹಳ ಸ್ಟ್ರಾಂಗ್ ಆಗಿರ್ತಕ್ಕಂಥ ಗ್ರೂಪ್, ಎಲ್ಲ ಕೆ ಎಸ್, ಎ ಸಿ, ಆಮೇಲೆ ಡಿವೈಎಸ್ ಪಿ ಆಫೀಸರ್ಸ್ ಗಳದ್ದು ಒಂದು ಏನಂದ್ರೆ ಗ್ರೂಪ್ ನಿಮ್ದು. ಬಹಳ ವಂಡರ್ಫುಲ್ ಆಗಿರತಕ್ಕಂತ ಹಾರ್ಡ್ ವರ್ಕರ್ಸ್. ಓಕೆ ಸರ್, ಈಗೇನಂದ್ರೆ ನಿಮ್ಮ ಒಂದು ಸಂದರ್ಶನ ಏನಂದ್ರೆ ಪ್ರಾರಂಭವಾಗುತ್ತೆ. ಮೊದಲೇದಾಗಿ ನಿಮ್ಮ ಒಂದು ಏನಂದ್ರೆ ಪ್ರಾಥಮಿಕ ಶಿಕ್ಷಣ ಆಮೇಲೆ ಪ್ರೌಢ ಶಿಕ್ಷಣ ಯಾವ ರೀತಿಯಾಗಿ ಪ್ರಿಪ್ರೇಷನ್ ಇತ್ತು ಸರ್? ಸರ್ ನಾನು ಮೂಲತಃ ಸರ್ ಬಾಲ್ಕೋಟ್ ಡಿಸ್ಟ್ರಿಕ್ಟ್ ಮುಧೋಳ ತಾಲೂಕು ಬುದ್ನಿ ಪಿ ಎಂ ಅಂತ ಗ್ರಾಮದಿಂದ ಬಂದವ ಸರ್ ನಾನು. ಇಲ್ಲಿ ನಾನು ನಮ್ಮ ಅಜ್ಜಿ ಊರಲ್ಲಿ ನಾನು ನನ್ನ ಪ್ರಾಥಮಿಕ ಶಿಕ್ಷಣ ಮತ್ತು ಪ್ರೌಢ ಶಿಕ್ಷಣ ಮುಗಿಸ್ತೇನೆ ಸರ್. ಕುಂದ್ರಿಗೆ ಬಿಳಿಗಿ ತಾಲೂಕು ಕುಂದ್ರಿ ಗ್ರಾಮದಲ್ಲಿ ಮುಗಿಸ್ತೇನೆ ಸರ್ ನಾನು. ನಂತರ ನಾನು ಪಿ ಯು ಸೈನ್ಸ್ ಅನ್ನ ಬಸವೇಶ್ವರ ಸೈನ್ಸ್ ಕಾಲೇಜ್ ಅಲ್ಲಿ ಕಂಪ್ಲೀಟ್ ಮಾಡ್ತೇನೆ ಸರ್ ನಾನು. ಬಾಗಲಕೋಟೆ ಸರ್? ಬಾಗಲಕೋಟೆ ಸರ್, ಬಾಗಲಕೋಟದಲ್ಲಿ ಮಾಡ್ಕೊಂಡು ನಂತರ ನಾನು ಗ್ರಾಜ್ಯುಯೇಷನ್ಗೆ ನಾನು ಧಾರವಾಡಕ್ಕೆ ಬರ್ತೀನಿ ಸರ್. ಬಿ ಎ ಗ್ರಾಜ್ಯುಯೇಷನ್ ಕಂಪ್ಲೀಟ್ ಆಯ್ತು ಸರ್ ನಂದು. ಪಿ ಯು ಸಿ ಸೈನ್ಸ್ ಮಾಡ್ಕೊಂಡು ಬಿ ಎ, ಬಿ ಎ ನಲ್ಲಿ ಯಾವ ಸಬ್ಜೆಕ್ಟ್ ಸರ್? ಸರ್ ಬಿ ಎ ದಲ್ಲಿ ನಾನು ಇಂಡಿಯನ್ ಹಿಸ್ಟ್ರಿ ಮತ್ತು ಕನ್ನಡ ಲಿಟ್ರೇಚರ್ ಮತ್ತು ಇಂಗ್ಲಿಷ್ ಲಿಟ್ರೇಚರ್ ಅನ್ನು ಸ್ಟಡಿ ಮಾಡ್ತೇನೆ ಸರ್ ಅಲ್ಲಿ. ಅಂದ್ರೆ ನಿಮಗೆ ಅಡ್ವಾನ್ಸ್ ಆಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಇನ್ಫಾರ್ಮೇಶನ್ ಇತ್ತು. ಅಂದ್ರೆ ನೀವು ಕಾಂಪಿಟೇಟಿವ್ ಪಿ ಯು ಸಿ ಸೈನ್ಸ್ ಮಾಡಿ ಬಿ ಎಸ್ ಸಿ ಹೋಗ್ಲಾರ್ದೇನೆ ಬಿ ಎ ಕೆ ಬಂದ್ರಿ, ಯಾಕಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ನಲ್ಲಿ ಕಾಂಪಿಟೇಷನ್ ಅಲ್ಲಿ ಹೆಲ್ಪ್ ಆಗ್ಲಿ ಅನ್ನೋ ಒಂದು ಉದ್ದೇಶಕ್ಕೆ ಏನಂದ್ರೆ ಈ ಕಡೆ ಡೈವರ್ಟ್ ಆಗಿದ್ದೀರಾ? ಹೌದ್ ಸರ್, ಖಂಡಿತ ಸರ್. ಅವಾಗ ನಾನು ಸ್ವಲ್ಪ ಅರಿವು ಮೂಡ್ತಾ ಇತ್ತು ಸರ್, ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಅರಿವು ಮೂಡ್ತಾ ಇತ್ತು. ಬಟ್ ದಾರಿ ಗೊತ್ತಿದಿಲ್ಲ ಅಷ್ಟೇ ಸರ್ ನನಗೆ. ಯಾರು ಗೈಡ್ ಸರಿಯಾಗಿ ಗೈಡೆನ್ಸ್ ಸಿಕ್ಕಿದಿಲ್ಲ ಸರ್ ಯಾರಿಗೂ, ನಾವೇ ಕಂಡುಕೊಂಡ್ ದಾರಿ ಸರ್ ಅಷ್ಟೇ. ಓಕೆ ಓಕೆ. ಅವಾಗೆಲ್ಲ ಮತ್ತೆ ಬಹಳ ವಂಡರ್ಫುಲ್ ಸರ್, ಬಹಳ ವಂಡರ್ಫುಲ್ ಸರ್. ಮತ್ತೆಲ್ಲ ಫೈನಲ್ ಇಯರ್ ಬಂದೆಲ್ಲ ನಿಮ್ ಸಂಪರ್ಕದೆಲ್ಲ ಸಿಕ್ತಿ ಸರ್ ನಮಗೆ. ಸ್ವಲ್ಪ ಇದ್ರ ಬಗ್ಗೆ ಸ್ವಲ್ಪ ಇನ್ನು ಸ್ಕೋಪ್ ಜಾಸ್ತಿ ಆಯ್ತು ಸರ್ ಅವಾಗ. ಓಕೆ ಸರ್, ಓಕೆ. ಜಾಸ್ತಿ ಆಗ್ಬಿಟ್ಟು ಏನೋ ಬಂದಿದೀವಿ ಸರ್. ಓಕೆ ಸರ್, ಓಕೆ ಸರ್. ಈಗ ಏನಂದ್ರೆ ಪ್ರೈಮರಿ ಎಲ್ಲ ಬಾಗಲಕೋಟೆ ಡಿಸ್ಟಿಕ್ಕು, ಎಲ್ಲ ಏನಂದ್ರೆ ಪುಲ್ಕೇಶಿ ನಾಡು, ಆಮೇಲೆ ಚಾಲುಕ್ಯರ ನಾಡು, ಇಲ್ಲೆಲ್ಲ ಕಂಪ್ಲೀಟ್ ಮಾಡ್ಕೊಂಡ್ರಿ ಸರ್. ಅದಾದ್ಮೇಲೆ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಈ ಸಿವಿಲ್ ಏನಂದ್ರೆ ಎಕ್ಸಾಮ್ಸ್ಗೆ ನಿಮ್ಗೆ ಮೇನ್ ಇನ್ಸ್ಪಿರೇಷನ್ ಆಗಿರ್ತಕ್ಕಂಥ ಕ್ಯಾಂಡಿಡೇಟ್ ನೀವು ಅಂದ್ರೆ ಸಿವಿಲ್ ಸರ್ವೆಂಟ್, ಪೊಲೀಸ್ನೇ ಆಗ್ಬೇಕು, ಪಿ ಎಸ್ ಐನೇ ಆಗ್ಬೇಕು ಅಂತಂದು ಅಂದ್ರೆ ಇನ್ಸ್ಪಿರೇಷನ್ ಆಗಿರ್ತಕ್ಕಂಥ ವ್ಯಕ್ತಿ? ಸರ್ ಇದ ಇನ್ಸ್ಪಿರೇಷನ್ ಆದ ವ್ಯಕ್ತಿ ನಮ್ಮ ಫಾದರ್ ಅಂತ ಹೇಳ್ಬೋದು ಸರ್ ಇದ್ರಲ್ಲಿ. ಯಾಕಂದ್ರೆ ಅವರು ಮೊದ್ಲಿಂದ ನನ್ನ ಸಿವಿಲ್ ಪಿ ಎಸ್ ಐ ನೋಡ್ಬೇಕಂತ ಅವ್ರ ಕನಸು ಬಹಳ ಇತ್ತು ಸರ್. ಬಹಳ ವಂಡರ್. ಸೊ ಅದಕ್ಕೆ ನಾನು ಸಿವಿಲ್ ಪಿ ಎಸ್ ಐನ ಚೂಸ್ ಮಾಡ್ಕೊಂಡೆ. ಅವ್ರಿಗೆ ಬಂದು ಯಾವ್ದೋ ಒಂದು ವಿಷಯದಲ್ಲಿ ಅವ್ರ ಪಿ ಎಸ್ ಐ ಒಂದೇನೋ ಹೆಲ್ಪ್ ಮಾಡಿದ್ರು ಸರ್ ಅವ್ರಿಗೆ. ಅದೇನೋ ಒಂದ್ ಡಿಸ್ಪ್ಯೂಟ್ ಅನ್ನು ಸಾಲ್ವ್ ಮಾಡಿದ್ರು. ಸೊ ಅವಾಗಿಂದ ಅವ್ರ ಡ್ರೀಮ್ ಪಿ ಎಸ್ ಐ ಸರ್. ಸೊ ಅದನ್ನ ಹೆಂಗಾರ ಮಾಡಿ ನನ್ನ ಮುಖಾಂತರ ಪಿ ಎಸ್ ಐ ಮಾಡಿ ನೋಡ್ಬೇಕು ಅನ್ನೋ ಅವ್ರ ಕನಸು ಸರ್ ನಾ ಈಡೇರಿಸಿದ್ದೀನಿ ಸರ್. ಬಹಳ ವಂಡರ್ಫುಲ್ ಸರ್, ಬಹಳ ವಂಡರ್ಫುಲ್. ಪ್ರತಿಯೊಬ್ಬ ಮಗನಿಗೂ ಕೂಡ ಅಂದ್ರೆ ತಂದೆನೆ ಏನಂದ್ರೆ ಹೀರೋ ಅಂತೆ. ಅದೇ ರೀತಿ ನಿಮಗೂ ಕೂಡ ಏನಪ್ಪ ಅಂದ್ರೆ ಹೀರೋ ಏನಂದ್ರೆ ಅಂದ್ರೆ ನಿಮ್ಮ ತಂದೆಯವರೇ ಕೂಡ ಆಗಿದ್ದಾರೆ. ಬಹಳ ವಂಡರ್ಫುಲ್ ಸರ್, ಬಹಳ ವಂಡರ್ಫುಲ್. ಅದರೊಳಗೆ ಅಂದ್ರೆ ಪಿ ಸಿ ಸೈನ್ಸ್ ಮಾಡಿ ಬಿ ಎ ಬಂದು ಅದು ಕಾಂಪಿಟೇಟಿವ್ ಎಕ್ಸಾಮ್ ಸಬ್ಜೆಕ್ಟ್ ಗಳನ್ನೇ ತೆಗೆದುಕೊಂಡು ಪ್ರಿಪೇರ್ ಮಾಡಿದಿರಲ್ಲ, ಇನ್ನು ಬಹಳ ವಂಡರ್ಫುಲ್ ಸರ್. ಇದು ಬಹಳ ವಂಡರ್ಫುಲ್ ಸರ್. ಅದಾದ್ಮೇಲೆ ಸರ್, ಈ ಒಂದು ಕಲ್ಯಾಣ ನಗರದಲ್ಲಿ ನಿಮ್ದು ಎಕ್ಸಾಮ್ ಪ್ರಿಪರೇಷನ್ ಯಾವ ರೀತಿ ಇತ್ತು ಸರ್? ಸರ್ ನಂದು 2012 ಮತ್ತು 2013 ನಾನು ಗ್ರಾಜುಯೇಷನ್ ಕಂಪ್ಲೀಟ್ ಆಗುತ್ತೆ ಸರ್. ಹಾ ಸರ್, ಗ್ರಾಜುಯೇಷನ್ ಕಂಪ್ಲೀಟ್ ಆದ ನಂತರ ನಾನು
ಕಲ್ಯಾಣ ನಗರ್ ಅಲ್ಲಿ ಒಂದ್ ತರ ಮುಖರ್ಜಿ ನಗರ್ ಜಂಕ್ಷನ್ ಅದು ಕಲ್ಯಾಣ ನಗರ್ ಅಂದ್ರೆ. ಅಲ್ಲಿ ಸಿದ್ದಾಮೇಶ್ವರ ಲೈಬ್ರರಿಯಲ್ಲಿ ಒಳ್ಳೆ ಸ್ಟಡಿ ಪಾರ್ಟ್ನರ್ಸ್ ಸ್ಟಡಿ ಗ್ರೂಪ್ಸ್ ಎಲ್ಲ ಅಂದ್ರೆ ಒಂಥರ ಕಾಂಪಿಟೇಟಿವ್ ಎಕ್ಸಾಮ್ ಸರ್. ಎಲ್ಲಿ ಒಂದ್ ಕಲ್ಲು ಹೋದ್ರು ಕೂಡ ಒಂದ್ ಯಾವ್ದೋ ಒಂದು ಪ್ರಿಪರೇಷನ್ ಮಾಡಿ ಹುಡುಗ ಹೋಗಿ ಬಿಡ್ಬೇಕು ಸರ್ ಅದು. ಆ ರೀತಿ ಕಲ್ಯಾಣ ನಗರ್ ಸರ್ ಮತ್ತೆ ಅಲ್ಲಿ ಒಂದು ಒಂದು ದೈವಿ ಶಕ್ತಿನೂ ಇದ್ದಂಗ ಸರ್ ಅದು. ಸಿದ್ದರಾಮೇಶ್ವರ ಒಂದೇನೋ ಆಧ್ಯಾತ್ಮ ಶಕ್ತಿನೂ ಅಲ್ಲಿ ಇದೆ ಸರ್ ಅಲ್ಲಿ. ಸೊ ಹಂಗಾಗಿ ಎಲ್ಲ ಕೆ ಎಸ್ ಆಲ್ಮೋಸ್ಟ್ ಎಲ್ಲ ಯು ಪಿ ಎಸ್ ಸಿ ಓದೋರು ಎಲ್ಲ ಪಿ ಎಸ್ ಐ ಪಿ ಸಿ ಹಿಡ್ಕೊಂಡು ಐ ಎ ಎಸ್ ಮಟ್ಟನು ಸ್ಟಡಿ ಮಾಡ್ತಾರೆ ಸರ್ ಅಲ್ಲಿ ಕಲ್ಯಾಣ ನಗರಲ್ಲಿ. ಓಕೆ ಸರ್, ಓಕೆ ಸರ್, ಬಹಳ ಆ ಒಂದು ನಾವು ಆ ಒಂದು ಸಂಪರ್ಕ ನೋಡ್ತಾ ಇದೀವಿ ಸರ್, ನಿಮ್ ಗ್ರೂಪ್ ನೋಡ್ತಾ ಇದೀವಿ, ಅಶೋಕ್ ಸರ್, ಆಮೇಲೆ ಶಿವಾನಂದ್ ಸರ್, ಆಮೇಲೆ ಏನಪ್ಪ ಅಂತಂದ್ರೆ ಈ ಮಾಳಪ್ಪ, ಆಮೇಲೆ ಏನಪ್ಪ ಅಂದ್ರೆ ಸೋಮು ಸರ್. ನಿಮ್ದೊಂದು ದೊಡ್ಡ ಗ್ರೂಪ್ ಇತ್ತು, ಬಹಳ ತುಂಬಾ ಸ್ಟ್ರಾಂಗ್ ಆಗಿ ಪ್ರಿಪೇರ್ ಮಾಡ್ತಾ ಇದ್ರಿ. ಅದೇ ನೋಡ್ತಾ ಇದೀವಿ, ನೀವು ಕೆ ಎಸ್ ಇವನ್ನೆಲ್ಲ ಪ್ರಿಪರೇಷನ್ ಮಾಡ್ತಾ ಇದ್ರಿ, ಆಮೇಲೆ ಫಿಸಿಕಲ್ ಪ್ರಿಪರೇಷನ್ ಕೂಡ ಬಹಳ ವಂಡರ್ಫುಲ್ ಆಗಿ ಮಾಡ್ತಾ ಇದ್ರಿ. ಅದ್ರ ಜೊತೆಗೆ ಸರ್, ಈ ಒಂದು ಪಿ ಎಸ್ ಐ ನಲ್ಲಿ ಪೇಪರ್ ಒನ್ ಯಾವ ರೀತಿ ಪ್ರಿಪೇರ್ ಮಾಡಿದ್ರಿ, ಆಮೇಲೆ ಪೇಪರ್ ಟೂ ಯಾವ ರೀತಿ ಪ್ರಿಪೇರ್ ಮಾಡಿದೀವಿ ಸರ್? ಹಾ ಸರ್, ಈಗ ಸರ್ ನಾನು ನನ್ನ ಫೇಲ್ಯೂರ್ ಏನಾಯ್ತು, ನನ್ನ ಸಕ್ಸಸ್ ಹೆಂಗ್ ಓವರ್ ಅನ್ನ ಫೇಲ್ಯೂರ್ ಅನ್ನ ಓವರ್ಕಮ್ ಹೆಂಗ್ ಮಾಡಿದ ಒಂದ್ ನಾಲ್ಕೈದು ವಾಕ್ಯದಲ್ಲಿ ಹೇಳ್ತೀನಿ ಸರ್ ಅಷ್ಟೇ ನಾನು. ಸರಿ, ನಾನು ಆಕ್ಚುಲಿ 2014 ಏನ್ ಪಿ ಎಸ್ ಐ ಸರ್, ಅವಾಗ ನಾನು ಆಕ್ಚುಲಿ ಸೆಲೆಕ್ಷನ್ ಆಗ್ಬೇಕಂತೇಳಿ ಫ್ರಂಟ್ ರನ್ನರ್ ಸರ್ ನಾನು. ಸ್ಪ್ರಿಂಟ್ ಒಳಗ ಫ್ರಂಟ್ ರನ್ನರ್ ಸರ್, ಸೆಲೆಕ್ಷನ್ ಆಗ್ಲೇಬೇಕು ಪಿ ಎಸ್ ಐ ಅಂತ ಹೋಗಿದ್ದಾವ ನಾನು. ಸೊ ಅನ್ಫಾರ್ಚುನೇಟ್ಲಿ ಏನಾಯ್ತು ಸರ್, ಅದು 78.5 ಬರುತ್ತೆ ಸರ್ ನನಗೆ ಸೆಕೆಂಡ್ ಪೇಪರ್ ಅಲ್ಲಿ ನೆಗೆಟಿವ್ ತಗೋದು. ಮತ್ತೆ ಫಸ್ಟ್ ಪೇಪರ್ ಅಲ್ಲಿ ಒಂದ್ ಮಿಸ್ಟೇಕ್ ಮಾಡ್ತೀನಿ ಸರ್ ನಾನು, ಏನಂದ್ರೆ ರೈಟಿಂಗ್ ಪ್ರಾಕ್ಟೀಸ್ ಮಾಡ್ಲಿಲ್ಲ. ಅದ್ರಲ್ಲಿ ನಾನು ಟ್ರಾನ್ಸ್ಲೇಷನ್ ಒಂದು ಅರ್ಧ ಗ್ಯಾಪ್ ಆಗುತ್ತೆ ಸರ್, ಟೈಮ್ ಜಾಸ್ತಿ ಆಗಿ ನಾನು ಅರ್ಧ ಬಿಟ್ಟು ಬಂದ್ ಬಿಡ್ತೀನಿ ಸರ್ ಅಲ್ಲಿ. ಅದು ಒಂದ್ ಅರ್ಧ ಟ್ರಾನ್ಸ್ಲೇಷನ್ ಬಿಟ್ ಸಂಬಂಧ ನಾನು ಲಿಸ್ಟ್ ಇಂದ ಔಟ್ ಆಗ್ತೀನಿ ಸರ್ ಅಲ್ಲಿ. ಅದರಿಂದ ನಾನು ಮತ್ತೆ 2014 ನಾನು ಮತ್ತೆ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಆಗೋ ಮಟ್ಟ ನಾನು ವೇಟ್ ಮಾಡ್ಬೇಕಾಗುತ್ತೆ, 2 ವರ್ಷ ವೇಟ್ ಮಾಡ್ಬೇಕಾಗತ್ತೆ. ಸೊ ಅಲ್ಲಿ ಅಲ್ಲಿ ನಾನು ಅನುಭವಿಸಿದ್ದು ಇದು ಆರ್ಥಿಕ ಒಂದು ಸವಾಲು ಸರ್, ಮತ್ತೆ ಇದು ಸೋಷಿಯಲ್ ಪ್ರೆಷರ್ ಅಂತ ಕರೀತಾರಲ್ಲ ಸರ್, ಇದು ಇವೆಲ್ಲ ಸರ್ ಬಹಳ ನಾನು ನೊಂದು ಬಿಡ್ತೀನಿ ಸರ್ ಅವಾಗ 2 ವರ್ಷದಲ್ಲಿ ಸರ್. ಅದ ನೆಕ್ಸ್ಟ್ 2016 ಯಾವುದೇ ಸಬ್ಜೆಕ್ಟ್ ಅಥವಾ ಯಾವುದೇ ವಿಷಯ ಆಗಿರ್ಬೋದು ಎಲ್ಲಿ ನಾನು ರಿಸ್ಕ್ ತಗೋಬಾರ್ದು ಒಂದು ಒಂದು ದೃಢ ಸಂಕಲ್ಪ ಸರ್. ಇವನ್ ಅದು ನಾನು ಎಸ್ಸಿ ಆಗಿರ್ಬೋದು, ಟ್ರಾನ್ಸ್ಲೇಷನ್ ಆಗಿರ್ಬೋದು, ಪ್ರಿಸೈಡ್ ರೈಟಿಂಗ್ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಇನ್ನೊಂದು ಸೈನ್ಸ್ ಆಗಿರ್ಬೋದು, ಎಕಾನಮಿ ಆಗಿರ್ಬೋದು, ಪಾಲಿಟಿ ಆಗಿರ್ಬೋದು, ಯಾವುದೇ ವಿಷಯದಲ್ಲಿ ರಿಸ್ಕ್ ತಗೋಬಾರದು, ಮ್ಯಾಕ್ಸಿಮಮ್ ಪ್ರಿಪರೇಷನ್ ಮಾಡ್ಬೇಕಂತ ಒಂದು ನಿರ್ಧಾರ ಸರ್ ನಂದು. 100% ಪ್ರಿಪರೇಷನ್ ಸರ್, 100% ಪ್ರಿಪರೇಷನ್ ಸರ್, ಫೀಲ್ ಮಾಡ್ಕೊಂಡು ಹಾರ್ಡ್ ವರ್ಕ್, ಆಮೇಲೆ ಡೆಡಿಕೇಶನ್ ಇತ್ತು. ಅದು 2014 ರಿವೆಂಜ್ 2016 ತೀರಿಸಿಕೊಂಡ್ರಿ. ಹೌದು ಸರ್, ಖಂಡಿತ ಸರ್. ಇನ್ನೊಂದು ನಮ್ಮ ಮೇಡಮ್ ಹೇಳ್ತಿದ್ರು ಸರ್, ನೀನು ಕಂಟಿನ್ಯೂಸ್ ಆಗಿ ನೀನ್ ಏನ್ ಮಾಡೋ ಸ್ಟಡಿ ಮಾಡ್ತಾ ಇರೋ, ನಿಮಗೆ ಮುಂದೆ ಕನ್ಫ್ಯೂಸ್ ಆಗ್ಬೇಕು, ಪೋಸ್ಟ್ ಗಳು ಆ ರೀತಿ ಬರ್ತಾವ, ಡೋಂಟ್ ವರಿ ಅಂತ ಹೇಳ್ತಾರೆ ಸರ್. ಅವ್ರ ಒಂಥರ ಸ್ಥೈರ್ಯ ಕೊಡ್ತಾ ಇದಾರೆ ಸರ್ ನಮಗೆ. ನಮ್ಮ ಈಗ ಪ್ರಿನ್ಸಿಪಲ್ ಇದಾರೆ ಸರ್ ಅವ್ರ, ಮೇಡಮ್ ಕಿಟಲ್ ಕಾಲೇಜ್, ಧೈರ್ಯ ಕೊಡ್ತಾ ಇದ್ರು. ಅದರಂತೆ ನಾವು ಅವ್ರು ಹೇಳಿದಂಗ ಆಯ್ತು ಸರ್, ನಾವು ಕಂಟಿನ್ಯೂಸ್ ಆಗಿ ಪ್ರಿಪೇರ್ ಮಾಡ್ತಾ ಇದೀವಿ, ಹಂಗೆ ಬಂದು 3 PSI ಸೆಲೆಕ್ಷನ್ ಅವ್ರು ಸರ್ ನನ್ ಮುಂದ್ ಬಂದು. ಧೈರ್ಯಂ ಸರ್ವತ್ರ ಸಾಧನಂ ಅಂತ ಹೇಳ್ತೀವಿ ಸರ್, ಆ ವಾಕ್ಯ ನಿಮ್ಗೆ ಪರ್ಫೆಕ್ಟ್ ಆಗಿ ಏನಂದ್ರೆ ಮ್ಯಾಚ್ ಆಗುತ್ತೆ ಸರ್. 100% ಸರ್, ಧೈರ್ಯವಾಗಿ ಮುನ್ನುಗ್ಗಿದ್ರಿ. ಸಮಾಜದ ಏನಂದ್ರೆ ಟೀಕೆ ಟಿಪ್ಪಣಿಗಳನ್ನ ಏನಂದ್ರೆ ಕನ್ಸಿಡರೇಷನ್ ಮಾಡಲಾರ್ದೆ, ಏನಂದ್ರೆ ನಮ್ಮ ಕುವೆಂಪು ಅವ್ರು ಹೇಳ್ತಾರೆ, ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಹಿಗ್ಗದೆ ಬಗ್ಗದೆ ಜಗ್ಗದೆ ಅಂತಂದು, ಅದೇ ರೀತಿ ನೀವು ಏನಂದ್ರೆ ಕಲ್ಯಾಣ ನಗರದಲ್ಲಿ ಮುನ್ನುಗ್ಗಿದ್ರಿ. ಆಮೇಲೆ ಪಿ ಎಸ್ ಐನು ಕೂಡ ಏನಂದ್ರೆ 2016 ಏನಂದ್ರೆ ಗೆಟ್ ಆನ್ ಮಾಡ್ಕೊಂಡ್ರಿ. ಮತ್ತೆ ಈ ಪಿ ಎಸ್ ಐ ಸೆಕೆಂಡ್ ಪೇಪರ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ರಲ್ಲ ಸರ್, ಕರೆಂಟ್ ಅಫೇರ್ಸ್, ಆಮೇಲೆ ನೆಕ್ಸ್ಟ್ ಜಾಗ್ರಫಿ, ಪಾಲಿಟಿ, ಎಕನಾಮಿ. ಸರ್ ಏನಿಲ್ಲ ಸರ್, ಪಿ ಎಸ್ ಐ ಸೆಲೆಕ್ಷನ್ ಬಹಳ ತುಂಬಾ ಈಜಿ ಸರ್, ಬಟ್ ಎಲ್ಲರೂ ಅದನ್ನ ಬಹಳ ಕಷ್ಟ ಅಂತ ತಿಳ್ಕೊಂಡ್ಬಿಟ್ಟಿದಾರೆ ಸರ್. ಇದ್ರಲ್ಲಿ ಏನಿಲ್ಲ, ಮ್ಯಾಕ್ಸಿಮಮ್ ಸರ್ ಪ್ಲಾನ್ಡ್ ಆಗಿ ಸ್ಟಡಿ ಮಾಡಿದ್ದೆ ಕರೆ ಆದ್ರೆ ಒಂದ್ 4-6 ಪಿ ಎಸ್ ಐ ಸೆಲೆಕ್ಷನ್ ಆಗ್ಬೋದು ನನ್ನ ಪ್ರಕಾರ ಸರ್, ನನ್ನ ಅನಿಸಿಕೆ ಸರ್, ನನ್ನ ಪ್ರಕಾರ ಸರ್. ಯಾಕಂದ್ರೆ ನಾನು ಈ ಇದ್ರಲ್ಲಿ ನಾನು ಪಿ ಎಸ್ ಐ ಆಗ್ಬೇಕಂತ ಓದಿದವಲ್ಲ ಸರ್, ಅದು 2 ವರ್ಷ ಗ್ಯಾಪ್ ದಲ್ಲಿ ನಾನು ಕೆ ಎಸ್ ಕನ್ವರ್ಟ್ ಆಗಿಬಿಟ್ಟಿದ್ದೆ ಸರ್ ಆಲ್ಮೋಸ್ಟ್. ಕೆ ಎಸ್ ಪ್ರಿಪರೇಷನ್ ಮಾಡ್ತಾ ಇದ್ದೆ, ಒಳ್ಳೆ ಗ್ರೂಪ್ ಸಿಕ್ಕಿತ್ತು ಸರ್, ನಾನು ಹಂಗೆ ಕೆ ಎಸ್ ಸ್ಟಡಿ ಮಾಡ್ಕೊಂಡು ನಾನು ಪಿ ಎಸ್ ಐ ಎಕ್ಸಾಮ್ ಬರೆದು ಸೆಲೆಕ್ಷನ್ ಆದ್ವಿ ಸರ್ ಇದನ್ನ. ಸೊ ಇಲ್ಲಿ ಏನ್ ಮಾಡ್ಬೇಕು ಸರ್, ಬೇಸಿಕ್ ಆಗಿ ಇವ್ರ ಆಸ್ಪಿರೆಂಟ್ಸ್ ಏನಿದ್ದಾರೆ ಸರ್, ಇವಾಗ ನಮ್ಮ ಕರ್ನಾಟಕ ಸ್ಟೇಟ್ ಅಲ್ಲಿ ಸರ್ ವೆರೈಟಿ ಪಿ ಎಸ್ ಐ ಅಂದ್ರೆ 7 ರಿಂದ 1 VP ಪಿ ಎಸ್ ಐ ಇದಾವ ಸರ್ ಇಲ್ಲಿ.
ಹಾಂ ಸರ್, ಹಾಂ ಸರ್. KSISF, KSRP ಆಗಿರ್ಬೋದು, ಡಿಟೆಕ್ಟಿವ್, ಇಂಟೆಲಿಜೆನ್ಸ್, ವೈರ್ಲೆಸ್, ಹಿಂಗೆಲ್ಲ, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್, ಸಿವಿಲ್, ಹಿಂಗೆಲ್ಲ ವೆರೈಟಿ ಬರ್ತಾವ ಸರ್. ಅದಕ್ಕೆ PC ಅಂತ ಪೋಸ್ಟ್ ಗಳಿರ್ತಾವ ಸರ್. ಈಗ PSI ಮತ್ತು PC ಸರ್, ಇಲ್ಲಿ ಒಟ್ಟ ನಾನು ಪ್ರಿಪೇರ್ ಮಾಡೋ ಮುಂದೆ ಒಂದು 50-55 ಕ್ವಶನ್ ಪೇಪರ್ ಸಿಗ್ತಿದ್ವು ಸರ್ ನನಗೆ, PC ಮತ್ತು PSI ಕೂಡಿ. ಇವಾಗ ಒಂದು 2-3 ವರ್ಷ ಆಯ್ತು ಸರ್, ಇವಾಗ ಇನ್ನೂ ಅವ್ ಎಕ್ಸಾಮ್ ಜಾಸ್ತಿ ಕಂಡಕ್ಟ್ ಮಾಡಿದಾರೆ ಸರ್. ಅಂದ್ರೆ ಒಂದು 70-75 ಕ್ವಶನ್ ಪೇಪರ್ ಸರ್ಟ್ ಸಿಗ್ತಾವ ಸರ್ ಇವಾಗ. ಆಸ್ಪಿರೆಂಟ್ಸ್ ಗಳು ಏನ್ ಮಾಡಲ್ಲ ಸರ್, ಇದು ಬೇಸಿಕ್ ಸರ್, ಇದು ಫಂಡಮೆಂಟಲ್ ಇದು. ಅವು ಎಲ್ಲ ಕ್ವಶನ್ ಪೇಪರ್ ನ ಜೆರಾಕ್ಸ್ ಮಾಡಿಸಿಕೊಂಡು ಹೆಂಗ ಮಾಡಿ ಕಲೆಕ್ಟ್ ಮಾಡ್ಕೋಬೇಕು ಸರ್ ಅವರು. PC ಸಪರೇಟ್ ಮತ್ತು PSI ಗಳನ್ನ ಸಪರೇಟ್ ಕ್ವಶನ್ ಪೇಪರ್ ಅನ್ನ ರೆಡಿ ಇಟ್ಕೋಬೇಕು ಸರ್, ರೆಡಿ ಮಟೀರಿಯಲ್ ಸರ್ ಅವ್ರ ಕಡೆ ಮಾಡ್ಕೊಂಡು, ಅದನ್ನ ಯಾವ ರೀತಿಯಾಗಿ ಕ್ವಶನ್ಸ್ ಅವ್ರು ಯಾವ ಸೆಕ್ಷನ್ ಇಂದ ಕ್ವಶನ್ಸ್ ಕೇಳಿದಾರತ್ತ ಕ್ವಶನ್ ಪೇಪರ್ ಅನಲೈಸಿಸ್ ಮಾಡ್ಬೇಕು ಸರ್ ಮೊದಲು. ನಂಬರ್ ಆಫ್ ಕ್ವಶನ್ಸ್ ಪೇಪರ್ ಎಷ್ಟು ಇನ್ಕ್ರೀಸ್ ಆಗುತ್ತೆ ಸರ್ ಅವ್ರಿಗೆ, ಅದು ಬಹಳ ಬೆನಿಫಿಟ್ ಆಗುತ್ತೆ ಸರ್. ಅಲ್ಲಿ ಆಪ್ಷನ್ಸ್ ಎಲಿಮಿನೇಟ್ ಮಾಡೋದಾಗಿರ್ಬೋದು, ಮತ್ತೆ ಕೆಲವೊಂದು ಕ್ವಶನ್ಸ್ ಗಳನ್ನ ಎಕ್ಸಾಮ್ಸ್ ಅಲ್ಲಿ ಮುಂದ್ ಮುಂದೆ ಕ್ವಶನ್ಸ್ ಗಳು ರಿಪೀಟ್ ಆಗ್ತಿರ್ತಾವ ಸರ್. ಆ ರಿಪೀಟ್ ಆಗ್ತಕ್ಕಂಥ ಕ್ವಶನ್ಸ್ ಗಳು ಬಹಳ ಬಹಳ ಅಡ್ವಾಂಟೇಜ್ ಕೊಡುತ್ತೆ ಸರ್ ಅವ್ರಿಗೆ ಎಕ್ಸಾಮ್. ಹಾ ಸರ್, ಒಂದ್ ನಿಮಿಷ ಸರ್ ನೋಡಿ, ಬಹಳ ವಂಡರ್ಫುಲ್ ಆಗಿರತಕ್ಕಂತ ಮಾಹಿತಿಯನ್ನು ಕೊಡ್ತಾ ಇದಾರೆ ನಮ್ಮ ಚಿಕ್ಕಯ್ಯ ಮಠಪತಿ ಸರ್. ಏನಪ್ಪಾ ಅಂದ್ರೆ ಬಾಗಲಕೋಟೆ ಜಿಲ್ಲೆಯವರು, ಬಹಳ ಏನಂದ್ರೆ ಅತ್ಯದ್ಭುತವಾಗಿರತಕ್ಕಂತ ಹೋರಾಟಗಾರರು. ಎಲ್ಲಾ ರೀತಿಯಾಗಿರ್ತಕ್ಕಂತ ಕ್ವಶನ್ ಪೇಪರ್ಸ್ ಅನ್ನ ರಿವೈಸ್ ಮಾಡಬೇಕು. ಆ ಒಂದು ಕ್ವಶನ್ ಪೇಪರ್ಸ್ ಆಗಿರ್ಬೋದು, ಆ ಕ್ವಶನ್ ಪೇಪರ್ ಅನಾಲಿಸಿಸ್ ಆಗಿರ್ಬೋದು, ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಲ್ಲಿ, ಆನ್ಲೈನ್ ಇನ್ಸ್ಟಿಟ್ಯೂಟ್ ನಲ್ಲಿ ನಿಮ್ಗೆ ಲೈವ್ ಆಗಿ ಸಿಗುತ್ತೆ. ಅನ್ ಅಕಾಡೆಮಿ ಅಂತ ಹೇಳ್ತೀವಿ. ನೀವು ಏನಂದ್ರೆ ನಮ್ದು ರೆಫರೆನ್ಸ್ ಕೋಡ್ ಬರುತ್ತೆ ವೀರೇಶ್ 10 ಅಂತಂದು, ಆ ರೆಫರೆನ್ಸ್ ಕೋಡ್ ಅನ್ನ ಯೂಸ್ ಮಾಡಿಕೊಂಡು ಜಾಯಿನ್ ಆಗ್ಬೋದು. ಬಹಳ ವಂಡರ್ಫುಲ್ ಆಗಿರ್ತಕ್ಕಂತ ಅಕಾಡೆಮಿ ನಿಮ್ಗೆ KS, PSI, FDA, PC, ಆಮೇಲೆ JEE, NET ಎಲ್ಲ ಒಂದು ಎಕ್ಸಾಮ್ಸ್ ಬಗ್ಗೆ ಏನಂದ್ರೆ ಮಾಹಿತಿಯನ್ನು ಕೊಡುತ್ತೆ. ಬಿ ಸೇಫ್ ವಿತ್ ಅನ್ ಅಕಾಡೆಮಿ ಅಂಡ್ ಬಿ ಸೇಫ್ ವಿತ್ ಹೋಮ್. ಓಕೆ ಸರ್, ಮತ್ತೆ ಈಗ ಏನಂದ್ರೆ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ, ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಏನಪ್ಪಾ ಅಂತಂದ್ರೆ, ಪೇಪರ್ 1, ಪೇಪರ್ 2 ಕಂಪ್ಲೀಟ್ ಆಗಿ ಮಾಹಿತಿ ಕೊಟ್ರಿ. ಅದೇ ರೀತಿ ನಿಮ್ ಸಂದರ್ಶನದ ಬಗ್ಗೆ ಮಾಹಿತಿ ಕೊಡ್ರಿ ಸರ್, PSI ಸಂದರ್ಶನ. ಹಾ ಸರ್, ಇವಾಗಂತೂ ಸಂದರ್ಶನ ಅಂದ್ರೆ ರದ್ದುಪಡಿಸಿದಾರೆ ಸರ್ ಇವಾಗ. ಸಂದರ್ಶನ 10 marks ಇರ್ತಾರ, ಸಂದರ್ಶನ 10 marks ನಮ್ಗೆ ಇತ್ತು. ಸೊ ಇವಾಗ ಇದನ್ನ ಮಾಡಿದಾರೆ. ಬಟ್ ನಂದು ಎಕ್ಸ್ಪೀರಿಯನ್ಸ್ ಇವನ್ KS ಇನ್ನು ಇದೆ ಸರ್, ಅದು KS ಯೂಸ್ ಆಗ್ಬೋದು ಸರ್. ಏನಿಲ್ಲ ಸರ್, ನಮ್ಮ ನೇಮ್ ಇಂದ ನಮ್ಗೆ ಇಂಟ್ರೂ ಸ್ಟಾರ್ಟ್ ಆಗುತ್ತೆ ಸರ್. ಇಲ್ಲಿ ಮುಖ್ಯವಾಗಿ ಸರ್, ನಮ್ಮ ನೇಮ್ ಅಲ್ಲಿ ಏನಾದ್ರು ಇಂಪಾರ್ಟೆನ್ಸ್ ಇದೆಯಾ, ನಮ್ಮ ನೇಮ್ ಅಲ್ಲಿ ಯಾವ ಕವಿ ಇದಾನ, ನಮ್ಮ ನೇಮ್ ಅಲ್ಲಿ ಯಾವ ಸೈಂಟಿಸ್ಟ್ ಇದಾನ, ಪೊಲಿಟಿಷಿಯನ್ ಇದಾನ, ಯಾವ್ದಾರು ಅವಾರ್ಡ್ ವಿನ್ನರ್ ಅದಾರ, ಅಥವಾ ಯಾವ್ದಾರ ಒಂದು ಡೆನಾಸ್ಟಿಯನ್ನ ಯಾರಾದ್ರೂ ರೂಲ್ ಮಾಡ್ತಾ ಇದ್ರ ನಮ್ ನೇಮ್ದಲ್ಲಿ, ಲೈಕ್ ಅಶೋಕ ಕಿಂಗ್ಡಮ್ ಹಿಂಗೆಲ್ಲ ಬರ್ತಾವ ಸರ್, ಮೌರ್ಯನ್ ಎಂಪೈರ್ ಹಿಂಗೆಲ್ಲ ಬರ್ತಾವ ಸರ್. ಅದರಲ್ಲಿ ಏನಾದ್ರು ಮತ್ತೇನಾದ್ರೂ ಒಂದು ಇಂಪಾರ್ಟೆನ್ಸ್ ನಮ್ ನೇಮ್ ಅಲ್ಲಿ ಇದೆಯಾ, ನಮ್ ಸರ್ ನೇಮ್ ಅಲ್ಲಿ ಇದೆಯಾ. ಏನಂದ್ರೆ ನಿಮ್ಗೆ ಡೆಫಿನೆಟ್ ಆಗಿ ಪುಲ್ಕೇಶಿ ಮೇಲೆನೆ ಕೇಳ್ತಾರೆ, ಚಾಲುಕ್ಯರ ಮೇಲೆನೆ ಕೇಳ್ತಾರೆ. ಬಾಗಲಕೋಟೆ ಮತ್ತೆ ಅದರಲ್ಲಿ ಸರ್, ನಾನು ಅದರಲ್ಲಿ ನನ್ನ ರನ್ನ ರೂಟ್ ಗದಾ ಇದ್ದ ಸರ್, ಅಲ್ಲಿಂದ ಮುದೋಳದಿಂದ ಬಂದಿದ್ದೆ. ಮುದೋಳದಿಂದ ಬಂದಿದ್ರಿ ಮ್ಯೂಸಿಯಂ ಮೇಲೆ ನಿಮ್ಗೆ ಕ್ವಶನ್ಸ್ ಅನ್ನ ರೈಸ್ ಮಾಡಿರ್ತಾರೆ ಸರ್. ಮತ್ತಿನ್ನೊಂದು ನನಗೆ ಅನ್ಕೊಂಡಂಗ ಸರ್, ಅಲ್ಲಿ ಐಗಿದ್ದ ಮುಖ್ಯವಾಗಿ ನನಗ ಇಂಟರ್ವ್ಯೂದಲ್ಲಿ ರಾಘವೇಂದ್ರ ಔರಾದ್ಕರ್ ಸರ್ ಪೆನಲ್ ಇತ್ತು ಸರ್ ನನಗೆ. ಅದರಲ್ಲಿ ಇದ್ದಾಗ ಸರ್, ನಮ್ಮ ಮುದೋಳ ನಾಯಿ ಅಂತೇಳಿ ಬಹಳ ಫೇಮಸ್ ಅಲ್ಲ ಸರ್, ಅದ್ರ ಮೇಲೆ 7 ಕ್ವಶನ್ ರೈಸ್ ಮಾಡಿದ್ದಾರೆ ಸರ್ ನನಗೆ. ಅಂದ್ರೆ ನಾಯಿ ಮೇಲೆ 7 ಕ್ವಶನ್ ರೈಸ್ ಮಾಡಿದ್ದಾರೆ ಸರ್. ಬಹಳ ವಂಡರ್ಫುಲ್ ಸರ್, ಬಹಳ ವಂಡರ್ಫುಲ್ ಸರ್. ಕರ್ನಾಟಕದ ಹೆಮ್ಮೆಯ ಪ್ರತೀಕ ಸರ್ ಮುದೋಳ ಹಾಂಡ್ ಅಂತ ಹೇಳ್ತೀವಿ. ಮತ್ತೆ ವಾಸ್ತವ್ಯ ಗುರುತಿಸ್ತಕ್ಕಂತ ಒಂದು ಪ್ರಾಣಿಗಳಲ್ಲಿ ಫಸ್ಟ್ ಪ್ಲೇಸ್ ನಲ್ಲಿ ಬರುತ್ತೆ ಸರ್ ಮುದೋಳ ಹಾಂಡ್ ಅಂತ ಹೇಳ್ತೀವಿ. ಮತ್ತೆ ಸರ್, ಈಗ ನಮಗೆ ನಮ್ಮ ಊರಲ್ಲಿ ಏನಾದ್ರೂ ಜಿಯೋಗ್ರಫಿಕಲ್ ಇಂಪಾರ್ಟೆನ್ಸ್ ಏನಾದ್ರು ಇದ್ರೆ, ಜಿಯೋಗ್ರಫಿಕಲ್ ಟ್ಯಾಕ್ಸ್ ಅದು ಏನ್ ಬರ್ತಾವ ಸರ್, ಅದು ಏನಾದ್ರು ರಿವರ್ ಏನಾದ್ರು ಇದಾಗಿತ್ತಂದ್ರೆ, ಏನಾದ್ರು ಫ್ಲೋ ಆಗಿ ಹೋಗಿತ್ತಂದ್ರೆ, ಅಥವಾ ಏನಾದ್ರು ಒಂದು ಅಣೆಕಟ್ಟು ಕಟ್ಟಿದ್ರೆ, ಏನಾದ್ರು ಹಿಂಗ್ ಹಿಸ್ಟೋರಿಕಲ್ ಬ್ಯಾಕ್ ಗ್ರೌಂಡ್ ಏನಾದ್ರು ಇದ್ರೆ ಅದ್ರ ಮೇಲೆ ಊರಿ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕು ಸರ್ ನಾವು. ಅಂದ್ರೆ ಮೊದಲು ನಮ್ಮ ಹಳ್ಳಿ ಸರ್, ನಂತರ ನಮ್ಮ ತಾಲೂಕು ಸರ್, ಆ ನಂತರ ನಾವು ಡಿಸ್ಟ್ರಿಕ್ಟ್ ಬರುತ್ತೆ ಸರ್. ಬಹಳ ಈ ರೀತಿಯಾಗಿ ಅದನ್ನ ಡಿವೈಡ್ ಮಾಡ್ಕೋಬೇಕು ಸರ್ ನಾವು. ಹಿಸ್ಟ್ರಿ, ಹಿಸ್ಟೋರಿಕಲ್ ಬ್ಯಾಕ್ ಗ್ರೌಂಡ್, ಜಿಯೋಗ್ರಫಿಕಲ್, ಎಕನಾಮಿ ಸೆಕ್ಷನ್, ಎಜುಕೇಶನ್ ಇನ್ಸ್ಟಿಟ್ಯೂಟ್ ಸೆಕ್ಷನ್ಸ್, ಈ ರೀತಿ ಎಲ್ಲ ಡಿವೈಡ್ ಮಾಡ್ಕೊಂಡು ನಾವು ಇಂಟರ್ವ್ಯೂ ರೆಡಿ ಆಗ್ಬೋದು ಸರ್ ಇಲ್ಲಿ. ಅಂದ್ರೆ ನಿಮ್ಗೆ ಡೆಫಿನೆಟ್ ಆಗಿ ಆಲಮಟ್ಟಿ ಕೃಷ್ಣಾ ನದಿ ಮೇಲೆ ಕ್ವಶನ್ಸ್ ಇದ್ದೇ ಇತ್ತು ಅಂತ ಅರ್ಥ ಸರ್. ಹಾಗಾದ್ರೆ ಮತ್ತೆ ನಾವು ಕಲಿತ ಸ್ಕೂಲ್ಗಳಾಗಿರ್ಬೋದು, ಕಾಲೇಜ್ಗಳಾಗಿರ್ಬೋದು ಸರ್, ನಾವೆಲ್ಲ ಕಿಟಲ್ ಕಾಲೇಜ್ ಅಲ್ಲಿ ಓದಿದ್ದು. ಕಿಟಲ್ ಕಾಲೇಜ್ ನಿಘಂಟು ಬಗ್ಗೆ ಕೇಳಿದ್ರು ಸರ್, ಅವ್ರ ದೇಶ ಕೇಳಿದ್ರು, ಅವ್ರ ಮಿಷನರಿ ವರ್ಕ್ ಏನ್ ಮಾಡಿದ್ರು ಅವರು. ಓಕೆ ಸರ್, ಓಕೆ ಸರ್. ಈ ರೀತಿ ಎಲ್ಲ ಕ್ವಶನ್ಸ್ ರೈಸ್ ಆಗುತ್ತೆ ಸರ್ ನನಗೆಲ್ಲ ಸರ್. ಬಹಳ ವಂಡರ್ಫುಲ್ ಸರ್, ಬಹಳ ವಂಡರ್ಫುಲ್ ಸರ್, ಬಹಳ ವಂಡರ್ಫುಲ್.
ಓಕೆ ಸರ್, ಇಲ್ಲಿವರೆಗೆ ಏನಪ್ಪಾ ಅಂತಂದ್ರೆ ನೀವು ಏನಂದ್ರೆ ಬಹಳ ಸವಿಸ್ತಾರವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದೀರಾ. ಅದ್ರ ಜೊತೆಗೆ ನಮ್ಮ ಅನ್ಅಕಾಡೆಮಿನಲ್ಲಿ ಪ್ರಿಪೇರ್ ಆಗ್ತಾ ಇರತಕ್ಕಂಥ ಆಸ್ಪಿರೆಂಟ್ಸ್ಗೆ, ಸ್ಪರ್ಧಾರ್ಥಿಗಳಿಗೆ ಏನಂದ್ರೆ ನಿಮ್ದೇ ಆಗಿರ್ತಕ್ಕಂಥ ಒಂದು ಸಲಹೆ ಸೂಚನೆಗಳನ್ನ ಕೊಡಬಹುದಲ್ಲ ಸರ್ ನೀವು? ಹಾ ಸರ್, ಖಂಡಿತವಾಗಿ ಸರ್. ಇಲ್ಲಿ ಅನ್ಅಕಾಡೆಮಿ ಆಸ್ಪಿರೆಂಟ್ಸ್ ಗಳು ಏನಿದಾರೆ ಸರ್, ಅವ್ರು ಯಾವುದೇ ರೀತಿಯ ಧೈರ್ಯವನ್ನ ಗುಂದಬಾರದು ಸರ್. ಅವರು ಪೂರ್ತಿ ಒಂದು ಛಲವನ್ನು ಬೆಳೆಸ್ಕೋಬೇಕು ಸರ್. ಅವ್ರಿಗೆ ಇಷ್ಟೇ ತಾಸು ಇಷ್ಟೇ ಡೇಸ್ ಓದ್ಬೇಕು ಅನ್ನೋದ ಕಾನ್ಸೆಪ್ಟ್ ತೆಗೆದಾಕ್ತಾರ ಅವ್ರು. ಫಸ್ಟ್ ಆಫ್ ಆಲ್ ಅಂದ್ರೆ ರೆಸ್ಟ್ ಮಾಡೋ ರೆಸ್ಟ್ ಮಾಡೋದು, ಊಟ ಮಾಡೋ ಊಟ ಮಾಡೋದು, ಓದು ಟೈಮ್ದಲ್ಲಿ ಚೆನ್ನಾಗಿ ಓದು ಸರ್. ಇಷ್ಟೇ ಮೇನ್ ಕಾನ್ಸೆಪ್ಟ್ ಸರ್ ಇದು. ಓಕೆ ಸರ್, ಓಕೆ ಸರ್. ಮತ್ತೆಲ್ಲ ಕ್ವಶನ್ ಪೇಪರ್ಸ್ ಅನ್ನ ಚೆನ್ನಾಗಿ ಅನಲೈಸಿಸ್ ಮಾಡ್ಲಿ. ಅದರಂತೆ ಮತ್ತೆ ಏನ್ ಬೇಸಿಕ್ಸ್ ನಾವ್ ಏನ್ ಓದಿದ್ವಿ ಅಕಾಡೆಮಿಕ್ ಸೆಕ್ಷನ್ಸ್ ಅಲ್ಲಿ ನಾವ್ ಏನ್ ಓದಿದ್ವಿ ಸರ್, ಫಿಫ್ತ್ ಟೆಂತ್ ಮಟ್ಟ ನಾವ್ ಏನ್ ಸ್ಟಡಿ ಮಾಡಿದ್ವಿ ಸರ್, ಅವನ್ನೆಲ್ಲ ಚೆನ್ನಾಗಿ ಸ್ಟಡಿ ಮಾಡ್ಬೇಕು ಅವರು. ಇದನ್ನ ಮಾಡ್ಕೊಂಡು ಮತ್ತೆ ರೈಟಿಂಗ್ ಪ್ರಾಕ್ಟೀಸ್ ಸರ್ ಇಂಪಾರ್ಟೆಂಟ್ ಆಗಿ ಸರ್. ರೈಟಿಂಗ್ ಪ್ರಾಕ್ಟೀಸ್ ಅಲ್ಲಿ ಮಾಡ್ಬೇಕು, ಟೈಮ್ ಮ್ಯಾನೇಜ್ಮೆಂಟ್ ಸರ್ ಅದ್ರ ಜೊತೆಗೆ ಇದನ್ನ ಮಾಡ್ಕೊಂಡು ಅನ್ಅಕಾಡೆಮಿ ಅವರ ಒಂದು ಏನ್ ಸರ್ ಇದು ಸಕ್ಸಸ್ ಗೆ ಒಂದು ದಾರಿದೀಪ ಆಗಲಿ ಅಂತ ನಾನು ಹಾರೈಸ್ತೇನೆ ಸರ್. ಓಕೆ ಓಕೆ ಸರ್, ಓಕೆ ಸರ್. ಒಂದ್ ನಿಮಿಷ ಸರ್ ನೋಡಿ, ನಿಮ್ಗೆಲ್ಲ ಏನಂದ್ರೆ ನಮ್ಮ ಚಿಕ್ಕಯ್ಯ ಸರ್ ಏನಂದ್ರೆ ಅತ್ಯದ್ಭುತವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಇದಾರೆ. ಏನಪ್ಪಾ ಅಂತಂದ್ರೆ ಯಾವಾಗ್ಲೂ ಡೆಡಿಕೇಶನ್ ಇರ್ಲಿ, ಹಾರ್ಡ್ ವರ್ಕ್ ಇರ್ಲಿ, ಆಮೇಲೆ ಕಂಟಿನ್ಯೂಸ್ ಆಗಿರ್ತಕ್ಕಂಥ ಎಫರ್ಟ್ ಇರ್ಲಿ, ಸ್ಟಡಿ ಮಾಡ್ಬೇಕಾದಾಗ ಸ್ಟಡಿ ಮಾಡ್ರಿ, ಆಮೇಲೆ ಏನಪ್ಪಾ ಅಂತಂದ್ರೆ ಏನಂದ್ರೆ ಎಂಟರ್ಟೈನ್ಮೆಂಟ್ ಇದ್ದಾಗ ಎಂಟರ್ಟೈನ್ಮೆಂಟ್ ಇರ್ಲಿ, ಎಲ್ಲಾ ರೀತಿಯಾಗಿರ್ತಕ್ಕಂಥ ಏನಪ್ಪಾ ಅಂತಂದ್ರೆ ಎಕ್ಸ್ಪೀರಿಯನ್ಸ್ ಅನ್ನ ಗೇನ್ ಮಾಡ್ತಾ ಇದ್ರೆ ಎಕ್ಸಾಮ್ಸ್ ಅನ್ನ ಪ್ರಿಪೇರ್ ಮಾಡ್ಕೊಡ್ರಿ. ಜಾಸ್ತಿ ಏನಂದ್ರೆ ಪ್ರೆಷರ್ ಅನ್ನ ತೆಗೆದುಕೊಳ್ಬೇಡ್ರಿ. ಸುದ್ದಿ ಏನಂದ್ರೆ ಈಸಿ ಗೋಯಿಂಗ್ ಇರ್ಲಿ, ನೀವು ಡೆಫಿನೆಟ್ ಆಗಿ ಏನಪ್ಪಾ ಅಂದ್ರೆ ಸಕ್ಸಸ್ ಆಗ್ತೀರಾ ಅಂತಂದು ಮಾಹಿತಿಯನ್ನು ಕೊಡ್ತಾ ಇದಾರೆ ಚಿಕ್ಕಯ್ಯ ಮಠದಲ್ಲಿ. ಇಲ್ಲಿವರೆಗೆ ನಮ್ಮ ಸಂದರ್ಶನಕ್ಕೆ ಬಹಳ ಅತ್ಯದ್ಭುತವಾಗಿರತಕ್ಕಂಥ ಮಾಹಿತಿಯನ್ನ ಒದಗಿಸಿರ್ತಕ್ಕಂಥ ಬಾಗಲಕೋಟೆ ಏನಪ್ಪಾ ಅಂತಂದ್ರೆ ಫೈರ್ ಬ್ರ್ಯಾಂಡ್ ಆಗಿರತಕ್ಕಂಥ ಚಿಕ್ಕಯ್ಯ ಮಠಪತಿ ಸರ್ಗೆ ಇನ್ನೂ ಒಂದು ಕೊನೆಯದಾಗಿ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈಗ ಪ್ರಸ್ತುತವಾಗಿ ಯಾವ ಸ್ಟೇಷನ್ ಅಲ್ಲಿ ತಾವು ಪಿ ಎಸ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಸ್ವಲ್ಪ? ಸರ್, ಪ್ರಸ್ತುತದಲ್ಲಿ ನಾವು ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸರ್, ಶಾಂತಿನಗರ. ಬೆಂಗಳೂರು ಸರ್, ಬೆಂಗಳೂರಲ್ಲಿ ವರ್ಕ್ ಮಾಡ್ತಾರೆ. ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ ಅಂತ ಇದೆ ಸರ್ ಇಲ್ಲಿ, ವಿಲ್ಸನ್ ಗಾರ್ಡನ್ ಸರ್ ವಿಲ್ಸನ್. ಹೇಗೆ ಸರ್ ವರ್ಕ್ ಎಕ್ಸ್ಪೀರಿಯನ್ಸ್ ಹೇಗಿದೆ ಸರ್? ಏನ್ ಸರ್, ಇವಾಗಂತರೂ ಕೊರೋನಾ ಬಂದ ನಂತರ ಅಂತರೂ ಇನ್ನೂ ವರ್ಕ್ ಪ್ರೆಷರ್ ಜಾಸ್ತಿ ಆಗಿದೆ ಸರ್. ಒಂದ್ ಲೈಕ್ ಯಾವ ಮೀಡಿಯಾದಲ್ಲಿ ನೋಡ್ತಾ ಇದ್ರಿ ಸರ್ ನೀವು, ಕೊರೋನಾ ವಾರಿಯರ್ಸ್ ಅಂತೇಳಿ. ನಾರ್ಮಲ್ ಡೇಸ್ಗಿಂತ ಇವಾಗ ಜಾಸ್ತಿ ಆಗಿದೆ ಸರ್ ನಮ್ಮ ನಿಜವಾಗ್ಲು ಹೇಳ್ಬೇಕಂದ್ರೆ ವರ್ಕ್ ಸರ್. ಡೇ ಬೈ ಡೇ ಚಾಲೆಂಜಸ್ ಬರ್ತಾವ ಸರ್, ಲೇಬರ್ ಪ್ರಾಬ್ಲಮ್ ಆಗಿರ್ಬಾರ್ದು, ಇವ್ರು ಮೈಗ್ರೇಟ್ ಪೀಪಲ್ಸ್ ಬರ್ತಾರಲ್ಲ ಸರ್, ಇವರೆಲ್ಲ ಇವ್ರನ್ನ ಅವ್ರನ್ನ ವಾಪಸ್ ಅವರು ಹೋಮ್ ಸ್ಟೇಟಿಗೆ ಕಳಿಸೋದಾಗಿರ್ಬೋದು, ಮತ್ತೆ ಇದು ಕ್ವಾರಂಟೈನ್ ಮಾಡೋದಾಗಿರ್ಬೋದು, ಬಾರಿ ಬಾರಿ ಚಾಲೆಂಜಸ್ ಇದಾವೆ ಸರ್ ಇವತ್ತು. ಓಕೆ ಸರ್, ಓಕೆ ಸರ್. ಅವುಗಳಲ್ಲೆಲ್ಲ ಏನಂದ್ರೆ ನೀವು ಸಕ್ಸಸ್ ಆಗ್ತೀರಾ ಡೆಫಿನೆಟ್ ಆಗಿ ಏನಂದ್ರೆ ಬಹಳ ಅತ್ಯದ್ಭುತವಾಗಿರತಕ್ಕಂತ ಏನಂದ್ರೆ ಉನ್ನತವಾಗಿರತಕ್ಕಂತ ಸ್ಥಾನಕ್ಕೆ ಹೋಗ್ತೀರಾ. ಈ ವಿಜಾಪುರ, ಬಾಗಲಕೋಟೆ, ಬಳ್ಳಾರಿ, ರಾಯಚೂರು ಅಂತಂದ್ರೆ ಒಂದ್ ರೀತಿ ಫೈರ್ ಬ್ರ್ಯಾಂಡ್ ಏರಿಯಾ ಇದ್ದಂಗೆ, ಹೀಗಾಗಿ ಯಾವುದೇ ಅನ್ಕೊಂಡಿರ್ತಕ್ಕಂತ ಪೋಸ್ಟ್ ಅನ್ನ ಬಿಡೋದೇ ಇಲ್ಲ. ಡೆಫಿನೆಟ್ ಆಗಿ ಏನಂದ್ರೆ ಈ ಸಲ ಏನಂದ್ರೆ 2020 ಏನಂದ್ರೆ KS ಏನಪ್ಪಾ ಅಂದ್ರೆ ಪೋಸ್ಟ್ ನಲ್ಲಿ ಏನಪ್ಪಾ ಅಂದ್ರೆ DYSP ಆಗಿ ಮತ್ತೆ ನಮ್ಮ ಬಾಗಲಕೋಟೆಗೆ ನೀವು ಕೂಡ ಏನಂದ್ರೆ ಆಗಮಿಸ್ತೀರಾ ಅಂತಂದು ನಮ್ಮ ಒಂದು ಆರೈಕೆ. ಆಮೇಲೆ ಏನಪ್ಪಾ ಅಂತಂದ್ರೆ ಒಂದು ಅಭಿಲಾಷಿನೂ ಕೂಡ ಹೌದು, ನೀವು ಅತ್ಯದ್ಭುತವಾಗಿರ್ತಕ್ಕಂಥ ಸಾಧಕರಾಗ್ತೀರಾ. ಇಲ್ಲಿವರೆಗೆ ನಮ್ಮ ಒಂದು ಅನ್ಅಕಾಡೆಮಿಯ ಒಂದು ಸ್ಪರ್ಧಾರ್ಥಿಗಳಿಗೆ ಅತ್ಯದ್ಭುತವಾಗಿರ್ತಕ್ಕಂಥ ಮಾಹಿತಿಯನ್ನು ನೀಡಿರ್ತಕ್ಕಂಥ ಚಿಕ್ಕಯ್ಯ ಮಠಪತಿ ಸರ್ಗೆ ತುಂಬ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಒಂದು ಕಿರು ಸಂದರ್ಶನವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ಧನ್ಯವಾದ. ಅನ್ಅಕಾಡೆಮಿ.